ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಆರಾಮಿದ್ದೀರಿ ಅಂದ್ಕೊಂಡು ಇವತ್ತಿನ ನನ್ನ ಹೋಮ್ ರೆಮಿಡಿ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ರೂಪಾಯಿ ಖರ್ಚಿಲ್ದಂಗೆ ನೀವು ಕಸಕ್ಕೆ ಎಸೆಯೋದನ್ನು ನಾವು ಯೂಸ್ ಮಾಡ್ಕೊಂಡು ಇವತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋದನ್ನು ತೋರಿಸ್ಲಿಕ್ಕೆ ಹೊಂಟೀನ್ರಿ. ಹೇಳ್ತಾರಲ್ರಿ, ಕಬಾಡ್ಸೆ ಜುಗಾಡ್ ಅಂಥೇಳಿ, ಅಷ್ಟೊಂದು ಪರ್ಫೆಕ್ಟ್ ಆದಂಥ ಒಂದು ಮೆನಿಕ್ಯೂರ್ ಪೆಡಿಕ್ಯೂರ್ ನೀವು ಮಾಡ್ಕೋದು ಮನೆಯೊಳಗೆ ಆರಾಮಾಗಿ. ಅದು ಕಸಕ್ಕೆ ಎಸೆಯೋದನ್ನು ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಳಿಕತ್ತಿರಲಿಲ್ಲ, ಇದನ್ನು ಮಾತ್ರ ಮೊದಲು ತಲೆಯೊಳಗೆ ಇಟ್ಕೋರಿ. ಆಮೇಲೆ ನನ್ನ ವಿಡಿಯೋ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರೂ ನನ್ನ ವಿಡಿಯೋ ಭಾಳ ಇಷ್ಟಪಟ್ಟಿರಿ, ಆಮೇಲೆ ಎಲ್ಲರೂ ಭಾಳ ಕಮೆಂಟ್ ಹಾಕ್ಲಿಕ್ಕತ್ತೀರಿ, ತೊಗೊಂಡು ಬರ್ರಿ ಇನ್ನೂ ಸ್ವಲ್ಪ ಇನ್ನಷ್ಟು ಈ ಥರ ವಿಡಿಯೋ ತೊಗೊಂಡು ಬರುತ್ತೆ. ಸೊ ತೊಗೊಂಡು ಬಂದಿರಿ, ನಿಮ್ಮೊಂದು ಕ್ವೆರೀಸ್ ಮೇಲೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಅನಿಸ್ತಿದೆ, ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಎಲ್ಲಿಂದ ನೋಡ್ಲಿಕ್ಕತ್ತೀರಿ ಅಂಥೇಳಿ ನಾನು ಎಲ್ಲರಿಗೂ ಹೇಳಿದ್ನಿರಿ, ಕಮೆಂಟ್ ಹಾಕಿರಿ ಅಂತೆ. ಎಲ್ಲರೂ ಹಾಕಿರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ರೀ. ನನ್ನ ವಿಡಿಯೋನ ಎಲ್ಲರೂ ಭಾಳ ಇಷ್ಟಪಡ್ಲಿಕ್ಕತ್ರಿ, ಭಾಳ ದೂರ ದೂರ ರೀಚ್ ಆಗ್ಯಾವ, ಅದನ್ನು ನೋಡಿ ಭಾಳ ಖರೇನ ಭಾಳ ಖುಷಿ ಆಯ್ತು ರೀ. ಯಾರ್ಯಾರೆಲ್ಲ ಕಮೆಂಟ್ ಮಾಡಿರಿ, ಆಮೇಲೆ ಎಲ್ಲರಿಗೆ ನಾನು ರಿಪ್ಲೈ ಮಾಡಲಿಕ್ಕೆ ಆಲ್ಮೋಸ್ಟ್ ಪ್ರಯತ್ನ ಮಾಡೀನಿ ರೀ. ಯಾರ್ಯಾರಿಗೆ ರಿಪ್ಲೈ ಸಿಕ್ಕಿಲ್ಲ ಪ್ಲೀಸ್ ಕ್ಷಮಿಸ್ರಿ, ಮತ್ತು ನಾನು ಹುಡುಕಾಡ್ತೀನಿ ನಿಮ್ಮ ಎಲ್ಲಿ ಬಂದಾವ ಕಮೆಂಟ್ಸ್ ಅಂತ. ಯಾಕಂದ್ರೆ ನನಗೆ ನೋಟಿಫಿಕೇಶನ್ ಬರ್ಲಿಕ್ಕತ್ತಿಲ್ಲ ರೀ ಅವ. ಸೊ ಹಾಗಾಗಿ ನಾನು ಎಲ್ಲ ಕಡೆ ಬೇರೆ ಬೇರೆ ಕಡೆ ಹೋಗಿ ಹುಡುಕಾಡಿ ತೆಗೆದು ಅವ್ರವ್ರಿಗೆ ರಿಪ್ಲೈ ಮಾಡೀನಿ. ಸೊ ನೋಡ್ರಿ ಹೆಂಗೆ ಮಾಡೋದಂತ ಫಟಾಫಟ್ ಅಂತೇಳಿ. ಕಬಾಡ್ಸೆ ಜುಗಾಡ್ ಅಂದರೆ ನಾವು ಬುಟ್ಟಿಗೆ ಎಸೆಯೋದನ್ನು ನಾ ಇಲ್ಲೇ ಯೂಸ್ ಮಾಡ್ಕೊಳ್ಳಿಕತ್ತೀನಿ ರೀ. ಇವತ್ತು ನಾ ಇವತ್ತು ಇಲ್ಲಿ ಒಂದು ಲಿಂಬೆಹಣ್ಣು ತೊಗೊಂಡೀನಿ ರೀ. ಲಿಂಬೆಹಣ್ಣು ನೀವು ಇವಾಗ ಯೂಸ್ ಮಾಡಿ ಒಗಿತಿರ್ತಿರಲ್ಲ, ಸ್ವಲ್ಪ ಅದರ ರಸ ಇದ್ದೇ ಇರುತ್ತೆ ರೀ, ನಿಮಗೆ ಅದು ಗೊತ್ತಿರೋದಿಲ್ಲ. ನೀವು ಅದನ್ನು ಬೇಕಾದ್ರೆ ಇಲ್ಲಿ ಯೂಸ್ ಮಾಡ್ಕೋಬೋದು, ಅಥವಾ ಆ ಲಿಂಬೆಹಣ್ಣು ಕಟ್ ಮಾಡಿಕೊಂಡು ನೀವು ಆ ಅರ್ಧ ಲಿಂಬೆಹಣ್ಣು ಇಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇಲ್ಲಿ ಕೋಲ್ಗೇಟದ್ದು ನನ್ನ ಕಡೆ ಭಾಳ ಭಾಳ ಪೇಸ್ಟ್ ಇದ್ದಾರೆ, ಒಂದು ಎರಡು ಮೂರು ಥರ ವೆರೈಟಿ ಪೇಸ್ಟ್ ಇದ್ದಾವೆ. ಸೊ ನಾನು ಇಲ್ಲಿ ಕೋಲ್ಗೇಟನ್ನು ಯೂಸ್ ಮಾಡ್ಲಿಕ್ಕತ್ತೀನಿ ಇವತ್ತು. ನಾನು ಇಲ್ಲೇ ನೋಡಿರಿ, ಇಲ್ಲಿ ಇದನ್ನು ನಾನು ಆ್ಯಕ್ಚುಲಿ ಒಂದು ಇದ್ರೊಳಗೆ ಇನ್ನೊಂದು ತೋರಿಸ್ತೀನಿ, ಅದನ್ನು ಒಗಿಬೇಕಂತಲೇ ಇಟ್ಟಿದ್ದೀನಿ ರೀ ನಾನು. ಈ ಕೋಲ್ಗೇಟೆ ವಿಸಿಬಲ್ ಕೋಲ್ಗೇಟ್ ರೀ, ಇದು ವಿಸಿಬಲ್ ವೈಟ್. ಇದನ್ನು ಎಸಿಬೇಕಂತ ಇಟ್ಟಿದ್ದೆ ಡಸ್ಟ್ಬಿನ್ಗೆ. ಸೊ ಅದನ್ನು ನಾನು ಇಲ್ಲಿ ತೊಗೊಂಡು ಇವತ್ತು ಒಂದು ಒಳ್ಳೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮನೆಯೊಳಗೆ ಹೆಂಗೆ ಮಾಡ್ಕೊಳ್ಳೋದು, ರೂಪಾಯಿ ಖರ್ಚಿಲ್ದಂಗೆ ವೇಸ್ಟ್ ಸಾಮಾನಿಂದ ವೇಸ್ಟ್ ಥಿಂಗ್ಸಿಂದ ನಮ್ಮ ಒಂದು ಬ್ಯೂಟಿನ ಕಾಪಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ಸೊ ನಡೀರಿ, ಇದನ್ನು ನೋಡಿರಿ, ಇಲ್ಲಿ ಇದನ್ನೇ ಎಸೆಯೋಕ್ಕಂತ ಇಟ್ಟೀನಿ ನಾವೊಂದು, ಇನ್ನೊಂದು ಫುಲ್ ಅದ ರೀ ಅದು. ಇದನ್ನು ಎಸೆಯೋಕ್ಕಂತ ಇಟ್ಟಿದ್ದನ್ನು ನಾನು ಇವತ್ತು ಸಾರಿ ರೀ ಯೂಸ್ ಮಾಡ್ಲಿಕ್ಕತ್ತೀನಿ. ಈ ಥರ ಒಂದು ಲಿಂಬೆಹಣ್ಣು ಅರ್ಧ ಲಿಂಬೆಹಣ್ಣು ತೊಗೊಂಡೇನಿ ರೀ ನಾನು, ಅದ್ರ ಮೇಲೆ ಈ ಥರ ಇದನ್ನೆಲ್ಲ ಹಾಕ್ಕೊಂಡು ಬಿಡ್ರಿ ನೋಡಿರಿ. ಇಲ್ಲಿ ನಿಮಗೆ ಅನಿಸ್ಲಿಕ್ಕತ್ತದಲ್ಲ ರೀ ಈ ಥರ ಇದೊಂದು ಸನ್ಟ್ಯಾನ್ ರೀ, ಸನ್ಟ್ಯಾನ್ ಬರ್ನ್ ಆಗಿರುತ್ತಲ್ಲ, ನಮ್ಮ ಸ್ಕಿನ್ ಎಲ್ಲ ಬರ್ನಿಂಗ್ ಆಗಿರುತ್ತೆ, ಆಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ. ನಾ ಸ್ಕೂಟಿ ಜಾಸ್ತಿ ಓಡಿಸ್ತೀನಿ ರೀ, ಸೊ ಹಾಗಾಗಿ ನನ್ನ ಕೈ ಎಲ್ಲ ಜಾಸ್ತಿ ಬ್ಲ್ಯಾಕ್ ಆಗೋದು ಜಲ್ದಿನ ಆಗುತ್ತೆ, ನನ್ನ ಕಲರ್ ಜಲ್ದಿ ಪೇಡ್ ಆಗುತ್ತೆ ರೀ. ಸೊ ಹಾಗಾಗಿ ನಾನು ಇದನ್ನು ಈ ಥರ ಎಲ್ಲ ಯೂಸ್ ಮಾಡ್ಕೋತಿರ್ತೀನಿ. ಆಮೇಲೆ ನಿಮ್ಮ ಎಲ್ಬೋ ಅಂದರೆ ಮೊಣಕೈ ಮೊಣಕಾಲೆಲ್ಲ ಭಾಳ ಕರಗ ಇರ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ಕರಗ ಇದ್ದೇ ಇರ್ತಾರೆ, ಬ್ಲ್ಯಾಕ್ ಇದ್ದೇ ಇರ್ತಾವೆ. ಆ ಥರ ಬ್ಲ್ಯಾಕ್ ಇದ್ದಲ್ಲಿ ಆಮೇಲೆ ನಿಮ್ಮ ಕೈ ಏನು ಹೇಳ್ತಾರೆ, ಇದು ಕೈಗೆ ಎಲ್ಲ ಬಿರ್ತಾವಲ್ಲ ರೀ ಬೆರಳು ಕಡೆ, ಅಲ್ಲಿನೂ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಇದು ನೋಡಿರಿ ಎಷ್ಟೊಂದು ಒಳ್ಳೆಯ ಅಪ್ಲಿಕೇಶನ್ ರೀ. ನೀವು ಡಸ್ಟ್ಬಿನ್ಗೆ ಹಾಕೋದನ್ನು ತೊಗೊಂಡು ನಾವಿಲ್ಲಿ ಯೂಸ್ ಮಾಡ್ಕೊಳ್ಳಿಕತ್ತೀವಿ ರೀ. ಇವತ್ತು ಯಾವ ರೂಪಾಯಿನೂ ಖರ್ಚು ಇಲ್ದಂಗೆ ಯೂಸ್ ಮಾಡ್ಕೊಳ್ಳಿಕತ್ತೀವಿ. ಮನೆಗೆ ಒಂದು ಸೂಪರಾದಂಥ ಒಂದು ಈ ಒಂದು ರೆಮಿಡಿ ರೀ, ಇದನ್ನು ಮಾತ್ರ ಯಾವತ್ತೂ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾನು ನಿಮಗೆ ರಿಸಲ್ಟ್ ಕೊಡ್ರಿ ಅಂತ ಹೇಳೋದಿಲ್ಲ ರೀ ಇವತ್ತು, ಯಾಕಂದರೆ ಇದು ಸೂಪರ್ ಗ್ಯಾರಂಟಿ ಆದಂಥ ಒಂದು ಒಳ್ಳೆಯ ರಿಸಲ್ಟ್ ರೀ. ಒಂದು ವಾಶ್ ಒಳಗೆ ನೀವೇ ಬಂದು ನನಗೆ ರಿಸಲ್ಟ್ ಕೊಡ್ತೀರಿ. ಭಾಳ ಜನ ರಿಸಲ್ಟು ಕೊಟ್ಟಾರೆ, ಅದನ್ನು ನೋಡಿ ಖರೇನ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ನನಗೆ. ಸೊ ಹಾಗಾಗಿ ನನಗೂ ಒಂದಿಷ್ಟು ವಿಡಿಯೋ ತರಲಿಕ್ಕೆ ಮತ್ತು ನಿಮಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಪ್ಲೀಸ್ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಲಿಕ್ಕಂತೂ ಹೋಗಲಿಕ್ಕೆ ಹೋಗಬೇಡ್ರಿ. ಸ್ಕಿಪ್ ಮಾಡ್ಲಂಗೆ ಕೊನೆ ತನಕ ನೋಡಿರಿ, ಯಾಕಂದರೆ ಎಲ್ಲರೂ ಸ್ಕಿಪ್ ಮಾಡಿ ನೋಡಿದ್ರೆ ಅವರಿಗೆ ಅರ್ಥ ಆಗೋದಿಲ್ಲ ರೀ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಮಾಡಬೇಕಂಥೇಳಿ. ಸೊ ಹಾಗಾಗಿ ಸ್ಕಿಪ್ ಮಾಡ್ಲಂಗೆ ಕೊನೆ ತನಕ ನೋಡಿರಿ. ಅಂದರೆ ನಿಮಗೆ ನಾ ಏನೇನೆಲ್ಲ ಅಪ್ಲಿಕೇಶನ್ ಮಾಡ್ಕೊಳಿತೀನಿ, ಏನೇನೆಲ್ಲ ಅಪ್ಲೈ ಮಾಡ್ಕೊಳಿತೀನಿ ಅಂತ ಗೊತ್ತಾಗುತ್ತೆ. ಏನೇನೆಲ್ಲ ಅಂತಂದ್ರೆ ಭಾಳ ಅಂತ ತಿಳ್ಕೊಬೇಡ್ರಿ. ಮನೆಯೊಳಗಿರೋ ಸಾಮಾನಿಂದ ಮೇಲೆ ನಿಮಗೆ ಕಿಚನ್ನಾಗ ಎಸೆಯೋಕೆ ಡಸ್ಟ್ಬಿನ್ಗೆ ಅಂತ ಇಟ್ಕೊಂಡಿರೋ ಸಾಮಾನು ತೊಗೊಂಡು ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀವಿ. ಮತ್ತು ನೀವೇನು ಆ ಥರ ಎಲ್ಲ ತಿಳ್ಕೊಬೇಡ್ರಿ, ನಾವು ರೊಕ್ಕ ಭಾಳ ಖರ್ಚು ಮಾಡಬೇಕಿದ್ದಕ್ಕಂತ ಅನ್ನೋ ಸಾಧ್ಯನೇ ಇಲ್ಲರಿ. ಆಮೇಲೆ ನೀವು ಪಾರ್ಲರಿಗೆಲ್ಲ ಹೋಗಿಬಿಟ್ರೆ ಈ ಮೆನಿಕ್ಯೂರ್ ಪೆಡಿಕ್ಯೂರಿಗೆ ದುಡ್ಡು ಭಾಳ ಖರ್ಚು ಮಾಡ್ತಾರೆ ರೀ ಅವರು, ದುಡ್ಡು ಭಾಳ ನಿಮ್ಮ ಕಡೆಯಿಂದ ಕಿತ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ನಮ್ಮ ಕಾಲು ಚಂದ ಕಾಣಿಸ್ಬೇಕು, ನಮ್ಮ ಕೈ ಚಂದ ಕಾಣಿಸ್ಬೇಕು, ನಾವು ಈ ಥರನೇ ಉಗುರು ಬಿಡಬೇಕು, ಈ ಥರನೇ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ರೀ. ಹೆಣ್ಮಕ್ಕಳಿಗೆ ಆಸೆ ಇಲ್ಲದ ಹೆಣ್ಮಕ್ಳು ಅಂತೂ ಯಾರೂ ಇಲ್ಲೇ ಇಲ್ಲರಿ. ನಾವು ಒಂಥರ ಹೀರೋಯಿನ್ ಕಾಣಿಸ್ಬೇಕು ಅಂತೇಳಿ
ಖಂಡಿತ ಕಾಣಿಸ್ರಿ. ಆಮೇಲೆ ಡಸ್ಟ್ಬಿನ್ಗೆ ಎಸೆಯೋ ಅಂಥ ಒಂದು ಥಿಂಗ್ಸ್ನ ಇಲ್ಲಿ ಯೂಸ್ ಮಾಡಿಕೊಂಡೆ. ನಾವೊಂದು ಮೆನಿಕ್ಯೂರು ಪೆಡಿಕ್ಯೂರು ಮಾಡ್ಕೊಳ್ಳೋಣ ಇವತ್ತು ಮನೆ ಒಳಗೆ. ಸಖತ್ತಾಗಿರೋಂಥ ರಿಸಲ್ಟ್ ಅದ ರೀ ಒಂದು ವಾಶ್ ಒಳಗೆ. ಖಂಡಿತ ಟ್ರೈ ಮಾಡಿರಿ, ಮಾಡಿದ್ರೆ ಮಾತ್ರ ಬಿಡಲಿಕ್ಕೆ ಹೋಗಬೇಡ್ರಿ. ನಾನು ಯಾಕೆ ಹೇಳಿಕತ್ತೀನಿ ಹೊಳ್ಳಮಳ್ಳ ಅಂತ ಹೇಳಿ ನಿಮಗೆ ಅನಿಸ್ಬೋದು, ಬಟ್ ಇದು ರಿಸಲ್ಟ್ ಪರ್ಫೆಕ್ಟ್ ಅದ ರೀ, 100% ರಿಸಲ್ಟ್ ಅದ ರೀ ಇದು. 100%ಕ್ಕಿಂತ ಜಾಸ್ತಿ ಅಂತ ತಿಳ್ಕೊರಿ. ಯಾಕಂದರೆ ಈ ರಿಸಲ್ಟ್ ಈ ಒಂದು ಅಪ್ಲಿಕೇಶನ್ ಎಲ್ಲರ ಮೇಲೆ ನಾನು ಭಾಳ ಎಕ್ಸ್ಪೀರಿಯನ್ಸ್ ಮಾಡೇನ್ರಿ. ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನೀವು ಬಂದು ಒಳ್ಳೆ ರಿಸಲ್ಟ್ ಕೊಡ್ತೀರಂತ ನಾನು ಅಂದ್ಕೊಂಡೀನಿ. ಆಮೇಲೆ ನೀವು ಈಗೆಲ್ಲ ಇದನ್ನೆಲ್ಲ ವಾಶ್ ಮಾಡ್ಕೋತಿರಲ್ಲ, ನಿಮ್ಮ ನೇಲ್ಸು ನೀವು ಹೆಂಗೆ ಅನಿಸ್ತು ಗೊತ್ತರಿ, ಪಾರ್ಲರಿಗೆ ಹೋಗಿ ಬಂದಿರ್ತಿರಲ್ಲ ಅಷ್ಟೊಂದು ಗ್ಲೋಯಿಂಗ್ ಕೊಡುತ್ತೆ. ಆಮೇಲೆ ನಿಮ್ಮ ನೇಲ್ಸ್ ಎಲ್ಲ ಹಂಗೆ ಪಳ 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 ಅಂತ ಹೊಳೆಯುತ್ತೆ. ಆಮೇಲೆ ನಿಮ್ಮ ಸ್ಕಿನ್ ಎಲ್ಲೆಲ್ಲಿ ಕಪ್ಪಾಗಿದೆ ಅಲ್ರಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಒಂದು ವಾಶ್ ಒಳಗೆ ಏನಾಗಿದೆ ನನ್ನ ಸ್ಕಿನ್ ಅಂಥೇಳಿ. ಅಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಅದ. ಸೊ ಹಾಗಾಗಿ ನಾನು ಹೊಳ್ಳಮಳ್ಳ ಹೇಳಿಕತ್ತೀನಿ ನಿಮಗೆ, ಈ ಒಂದು ಅಪ್ಲಿಕೇಶನ್ ಖಂಡಿತ ಅಪ್ಲೈ ಮಾಡ್ಕೊರಿ. ಆಮೇಲೆ ನಿಮ್ಮ ಹೇಳಿದ್ನಲ್ಲ ರೀ, ನಾ ಬೆರಳು ಹತ್ರ ಈ ಎಲುಬು ಹತ್ರ ಎಲುಬು ಅಂತ ಹೇಳ್ತೀವಿ ರೀ ನಾವು, ಎಲುಬು ಹತ್ರ ಎಲುಬು ಅಂತ ಎಲ್ಲರೂ ಹೇಳ್ತಾರೆ. ನಾನು ಏನೇನೋ ಬಾಯಿಯೊಳಗೆ ಪಟ್ಟ ಬಂದುಬಿಡುತ್ತೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಹೇಳಿಕತ್ತೀನಿ, ಈ ಎಲುಬು ಹತ್ರ ಇರುತ್ತಲ್ರಿ ಬೆರಳು ಹತ್ರ ಅಲ್ಲೆಲ್ಲ ಕಪ್ಪಗೆ ಭಾಳ ಇರುತ್ತೆ ರೀ ಒಬ್ಬೊಬ್ಬರಿಗೆ. ಆಮೇಲೆ ಮೊಣಕೈ ಹತ್ರ ಇರುತ್ತೆ ಮೊಣಕಾಲು, ಅವರೆಲ್ಲ ಈ ಥರ ಮಾಡ್ಕೊತ ಬರ್ರಿ. ಆಮೇಲೆ ನೀವು ಆ್ಯಂಕಲ್ ಆ್ಯಂಕಲ್ ಅಂತ ಹೇಳ್ತೀರಿ, ನೀವು ಚೈನ್ ಹಾಕೋತಿರಲ್ಲ ಗೆಜ್ಜೆ ಹಾಕೋತಿರಲ್ಲ ಕಾಲೊಳಗೆ, ಅಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಆಮೇಲೆ ನಿಮ್ಮ ಕುತ್ತಿಗೆ ಕಡೆ ಬ್ಲ್ಯಾಕ್ ಆಗಿರುತ್ತೆ ನೋಡ್ರಿ ಒಬ್ಬೊಬ್ಬರು, ತಾಳಿ ಹಾಕೊಂಡು ಕರ್ಮನಿ ಹಾಕೊಂಡಿರ್ತಾರೆ ಅವ್ರಿಗೆ ಜಾಸ್ತಿ ಆಗಿರುತ್ತೆ ರೀ. ಅವರಿಗೆಲ್ಲ ಈ ಥರ ಒಂದು ಅಪ್ಲಿಕೇಶನ್ ಹಚ್ಕೋರಿ, ಖಂಡಿತ ನಿಮ್ಮ ಒಂದು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ರೀ. ಡಸ್ಟ್ಬಿನ್ಗೆ ಎಸೆಯೋದನ್ನು ನಾವು ಇಲ್ಲಿ ತೊಗೊಂಡು ಯೂಸ್ ಮಾಡ್ಲಿಕ್ಕತ್ತೀವಿ ರೀ ಇವತ್ತು. ಈ ಥರ ಎಲ್ಲ ಮಾಡ್ಕೊರಿ, ಭಾಳ ಒಂದು ಒಳ್ಳೆಯ ಒಂದು ಅಪ್ಲಿಕೇಶನ್ ಅದ. ಇದು ಒಂದು 5 ನಿಮಿಷ ಮಸಾಜ್ ಮಾಡ್ಕೊರಿ ಈ ಥರ ಎಲ್ಲ ಹಚ್ಚಿ. ನಿಮಗೆ ಆ್ಯಂಕಲ್ ಅಂತ ಹೇಳಿದ್ನಲ್ಲ ರೀ ನಾ ಗೆಜ್ಜೆ ಹಾಕೊಳ್ಳೋದು, ಅಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡ್ರಿ ಜಾಸ್ತಿ. ಒಂದು ಅಲ್ಲಿ ಸೈಡಿಗೆ ಒಂದು ಎಲುಬು ಇರುತ್ತೆ ರೀ ರೌಂಡಾಗ, ಅದಕ್ಕೆ ಏನಂತಾರಂತ ನನಗೆ ಗೊತ್ತಿಲ್ಲ ರೀ. ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ. ಅಲ್ಲೆಲ್ಲ ಹಚ್ಕೊಳ್ರಿ, ಅದು ಬ್ಲ್ಯಾಕ್ ಜಾಸ್ತಿ ಇರುತ್ತೆ ರೀ ಎಲ್ಲರಿಗೂ. ಆದಮೇಲೆ ಮೊಣಕೈ ಜಾಸ್ತಿ, ಈಗ ಎಲ್ಲ ಕಡೆ ಬೆಳ್ಳಗೆ ಇರುತ್ತೆ ರೀ ಮೊಣಕೈ, ಭಾಳ ಬ್ಲ್ಯಾಕ್ ಇತ್ತಂತಂದರೆ ನಮಗೆ ಸ್ಲೀವ್ಲೆಸ್ ಹಾಕೊಳಕ್ಕೆ ಇಷ್ಟ ಆಗಂಗಿಲ್ಲ ರೀ. ಆಮೇಲೆ ಅಂಡರ್ ಆರ್ಮ್ಸಿಗೆ ನೀವು ಬೇಕಾದ್ರೆ ಇದನ್ನು ಅಪ್ಲಿಕೇಶನ್ ಮಾಡ್ಬೋದು, ಭಾಳ ಒಂದು ಒಳ್ಳೆ ರಿಸಲ್ಟ್ ಅದ ರೀ. ಇದರಿಂದ ಯಾವ ಸೈಡ್ ಎಫೆಕ್ಟು ಇಲ್ಲರಿ. ನೀವು ಹಚ್ಕೊಂಡು ಆದಮೇಲೆ ಎಲ್ಲ ಕೈ ತೊಳ್ಕೊತಿರಲ್ಲ, ಅವಾಗ ನಿಮಗೆ ರಿಸಲ್ಟ್ ನೋಡ್ತಿರಲ್ಲ ವಾವ್ ಅಂತೀರಿ ನೀವು. ಆಮೇಲೆ ಠಂಡ ಠಂಡ ಕೂಲ್ ಕೂಲ್ ಈ ಸಮ್ಮರ್ನಾಗ ಸಖತ್ತಾಗಿರೋಂಥ ಒಂದು ರಿಸಲ್ಟ್ ರೀ ಇದು. ನಾನೊಂದು 5 ನಿಮಿಷ ಅಂದರೆ ಚಂದಂಗೆ ಮಸಾಜ್ ಮಾಡಿದ್ನಿ ರೀ. ಅದೇ ಲಿಂಬೆಹಣ್ಣು ತೊಗೊಂಡು ಅದೇ ಒಂದು ಅರ್ಧ ಲಿಂಬೆಹಣ್ಣು ಸಾಕ್ರಿ ನಮಗೆ, ಅದನ್ನೇ ಇಲ್ಲ ಎಲ್ಲ ಚಂದಂಗೆ ನಾನು ಅಪ್ಲಿಕೇಶನ್ ಮಾಡಿಕೊಂಡು ಅದರಲ್ಲೇನೋ ಮತ್ತೆ ವಾಪಸ್ ಮಸಾಜ್ ಮಾಡ್ಕೊಂಡೇನಿ. ಮಾಡ್ಕೊಂಡಾದಮೇಲೆ ಮತ್ತೊಂದು ಸ್ವಲ್ಪ ನಾನಿಲ್ಲಿ ಇನ್ನೂ ಸ್ವಲ್ಪ ಅದನ್ನು ಮಸಾಜ್ ಮಾಡ್ಕೊಂಡೇನಿ ರೀ ಚಂದಂಗೆ. ಇವಾಗ ನಾನು ಇದನ್ನ ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಂಬಂದ್ಬಿಡ್ತೇನೆ ರೀ. ನೋಡುವಂತ್ರಿ ನನ್ನ ಕೈ ಎಷ್ಟು ರಿಸಲ್ಟ್ ಎಷ್ಟು ಚಂದ ಅದ ಅಂಥೇಳಿ. ನಿಮಗೆ ಆಶ್ಚರ್ಯ ಆಗುತ್ತೆ ಆ ರಿಸಲ್ಟ್ ನೋಡಿ. ನಿಮ್ಗಿಂತ ಫಸ್ಟ್ ನನಗೆ ಆಶ್ಚರ್ಯ ಆಗಿದ್ರಿ ಅದು. ನಾನು ಕಾಮನ್ನಾಗಿ ಅದನ್ನು ಯೂಸ್ ಮಾಡೇ ಮಾಡ್ತೀನಿ, ನನಗೆ ಪ್ರತಿಯೊಂದು ಸಾರೇನೂ ಅದು ಆಶ್ಚರ್ಯ ಕೊಟ್ಟ ಕೊಡುತ್ತೆ, ವಂಡರ್ ಆಗಿ ಹಾಕ್ತೀನಿ ರೀ ನಾನು. ಯಾಕಂದರೆ ಒಂದು ಒಳ್ಳೆ ಒಂದು ರಿಸಲ್ಟ್ ಅದ ರೀ ಇದು ನೋಡಿರಿ. ಇಲ್ಲಿ ಮೊಣಕೈ ಹತ್ರ ಬ್ಲ್ಯಾಕ್ ಇರುತ್ತಲ್ಲ, ಅದು ನಿಮ್ಮದು ಜಸ್ಟ್ ಒನ್ ವಾಶ್ ಒಳಗೆ ನಾನು ಒಂದು ಅಪ್ಲಿಕೇಶನ್ ಒಳಗೆ ಗೊತ್ತಾಗ್ಬಿಡುತ್ತೆ ಅದು ಏನದ ರಿಸಲ್ಟ್ ಅಂಥೇಳಿ. ಆಮೇಲೆ ನೀವು ದಾರ ಕಟ್ಕೊಂಡಿರ್ತೀರಲ್ಲ ಕೈಗೆ, ಅಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ರೀ. ದಾರ ಕಟ್ಕೊಂಡಿದ್ದು ಈ ಕಾಮನ್ ರೀ, ಇದು ಫ್ಯಾಷನ್ ರೀ, ಟ್ರೆಂಡಿಂಗ್ ರೀ ಇದು. ಈಗಂತಲ್ಲ ಮೊದಲಿಂದನೇ ಟ್ರೆಂಡಿಂಗ್ ಅದ ರೀ ಇದು, ದಾರ ಹಾಕೊಳೋದು ಕೈಯೊಳಗೆ. ಅದು ಈಗಿನವರಂತೂ ಯಾರು ಸಾಧ್ಯನೇ ಇಲ್ಲ ಬಿಡಲಿಕ್ಕೆ ನೋಡಿರಿ. ಎಷ್ಟು ಚಂದ ಗ್ಲೋ ಅನಿಸ್ಲಿಕ್ಕತ್ತದ, ವಾ 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 ವಾ. ನನಗೆ ನಿಮಗೆ ಹೇಳಲಿಕ್ಕೆ ಭಾಳ ಖುಷಿ ಆಗ್ಲಿಕ್ಕತ್ತದ. ಸೂಪರ್ ಅಂದ್ರೆ ಸೂಪರ್ ಅದ ರೀ ಈ ರಿಸಲ್ಟ್ ನೋಡಿದರೆ ನಿಮಗೆ ಅನಿಸ್ಲಿಕ್ಕತ್ತದ ಇಲ್ರಿ? ಖಂಡಿತ ಅನಿಸುತ್ತೆ ರೀ. ವಾವ್ ಸೂಪರ್ ರೀ, ನಿಮ್ಮ ಸನ್ ಟ್ಯಾನ್ ಅಂತೂ ಓಡೇ ಹೋಗ್ತೈತ್ರಿ ಅದು, ಅಷ್ಟೊಂದು ಒಂದು ಒಳ್ಳೆ ರಿಸಲ್ಟ್ ಅದ ರೀ. ಆಮೇಲೆ ಇಲ್ಲಿ ನಾ ಹೇಳಿದ್ನಲ್ಲ ರೀ ದಾರ ಹಾಕ್ಕೊಂಡಿದ್ದಂಥೇಳಿ, ನಾ ಏನೇನೋ ಮಾತಾಡೋಕ್ಕೋಗಿ ಮತ್ತೆ ಏನೋ ಮಾತಾಡಿದ್ನಿ. ಸೊ ನಾ ಇಲ್ಲಿ ದಾರ ಹಾಕ್ಕೊಂಡಿರ್ತೀವಲ್ಲ ಅಲ್ಲೆಲ್ಲ ವೈಟ್ ಆಗಿರುತ್ತೆ ನೋಡಿರಿ, ದಾರ ಎಲ್ಲಿ ಹಾಕ್ಕೊಂಡಿರ್ತೀವಿ ಅದಷ್ಟು ವೈಟ್ ಆಗಿರುತ್ತೆ, ಅಕ್ಕಪಕ್ಕ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಆ ದಾರ ಹಾಕ್ಕೊಂಡಿದ್ದು ಸಹಿತ ನೀವು ಸೈಡ್ ಹಿಂದೆ ಮಾಡ್ಕೊಂಡು ಹಚ್ಕೊಳ್ರಿ, ನೀವು ಅದ್ರ ಮೇಲೆ ರಿಸಲ್ಟ್ ನಿಮಗೆ ಎಷ್ಟು ಗೊತ್ತಾಗುತ್ತೆ ನೋಡಿರಿ ಏನಂಥೇಳಿ. ಆಮೇಲೆ ನಿಮ್ಮ ಮೊಣಕೈದು ಹೇಳಿದೆ ರೀ ನಾ, ಆಮೇಲೆ ಮೊಣಕಾಲಿದ್ದು ಹೇಳಿದ್ದೆ, ಸಖತ್ತಾಗಿರುವಂಥ ಒಂದು ರಿಸಲ್ಟ್ ರೀ, ಸೂಪರ್ ಆದಂಥ ರಿಸಲ್ಟ್. ನನ್ನ ಕೈಯೆಲ್ಲ ತಣ್ಣಗೆ ಅನಿಸ್ಲಿಕ್ಕತ್ತಾವ ರೀ ಈ ಸಮ್ಮರ್ನಾಗ, ತಂಡ ತಂಡ ಕೂಲ್ ಕೂಲ್ ಅಂಥೇಳಿ. ಭಾಳ ಒಂದು ಒಳ್ಳೆಯ ರಿಸಲ್ಟ್ ಅದ ರೀ, ಚಂದ ಅದ ರೀ ಈ ರಿಸಲ್ಟು. ಇದನ್ನು ಹಚ್ಕೊಂಡಾದ್ಮೇಲೆ ನಾನಿಲ್ಲಿ ನಿಮಗೆ ಯಾವ ರ್ಯಾಶಸ್ ಒಬ್ಬೊಬ್ಬರಿಗೆ ಆಗಿ ಬರ್ತಿರೋದಿಲ್ಲ, ಬಟ್ ಇದೇನಿಲ್ಲ ರೀ, ಇದು ಒಳ್ಳೆಯದಾದ ರೀ, ಯಾರಿಗೂ ಆಗಿ ಬರೋದಿಲ್ಲ ಅಂತ ಏನಿಲ್ಲ, ಎಲ್ಲ ಸ್ಕಿನ್ ಅವ್ರಿಗೆ ಇದು ಒಂದು ಸೂಟೇಬಲ್ ಆಗುತ್ತೆ ರೀ. ಸೊ ನಾನು ಅಂದ್ರೂ ಕೂಡ ಇಲ್ಲೇ ಸೇಫ್ಟಿ ಇರಲಿ ಅಂತ ಹೇಳಿ
ನಾನಿಲ್ಲಿ ಒಂದು ವ್ಯಾಸಲಿನ್ ಬಾಡಿ ಲೋಷನ್ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಇದ್ರೆ ಹಚ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ, ಪರವಾಗಿಲ್ಲ ನಡೀತದೆ. ಒಂದು ವೇಳೆ ಆಲೋವೇರಾ ಜೆಲ್ ಇದ್ದರೂ ನೀವು ಅದನ್ನು ಅಪ್ಲಿಕೇಶನ್ ಮಾಡ್ಕೋಬೋದು, ಇಲ್ಲಿ ಅಪ್ಲೈ ಮಾಡ್ಕೋಬೋದು, ನಡೀತದೆ. ಹೆದರ್ಲಿಕ್ಕೆ ಅಂತೂ ಹೋಗ್ಲಿಕ್ಕೆ ಹೋಗಬೇಡ್ರಿ. ಸೊ ಹಾಗಾಗಿ ನನ್ನ ಮೇಲೇ ನಾನು ನಿಮಗೆ ಎಲ್ಲ ಹಾಕಿ ತೋರಿಸ್ತಿರ್ತೀನಿ, ಯಾರು ಹೆದರ್ಲಿಕ್ಕೆ ಹೋಗಬೇಡ್ರಿ. ಸೈಡ್ ಎಫೆಕ್ಟ್ ಎಲ್ಲ ಏನು ಇಲ್ಲ ಇದಕ್ಕೆ ಅಂಥೇಳಿ. ಸೊ ಒಂದು ಒಳ್ಳೆಯ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು, ಒಂದೊಂದು ಅಪ್ಲೈ ಒಂದು ರಿಸಲ್ಟ್ ಅಂತ ಹೇಳ್ಬೋದು. ಹಿಂಗೆ ಸ್ಕಿಪ್ ಮಾಡ್ಲಂಗೆ ಕೊನೆಯ ತನಕ ಯಾರು ನನ್ನ ವಿಡಿಯೋನ ನೋಡ್ಲಿಕ್ಕತ್ತೀರಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ನೀವು ಯಾವುದಾದ್ರು ರೆಸಿಪಿ ಅಂತ ಹೇಳಿಕತ್ತೀನಿ ನೋಡಿರಿ, ನಾನು ಕುಕ್ಕಿಂಗ್ ಚಾನಲ್ ಐತ್ರಿ ನಾ ಅಂತ ಮಾಡಿ ಮಾಡಿ ರೂಢಿಯಾಗ್ಬಿಟ್ಟೈತಿ. ನಿಮ್ಗೆ ಯಾವುದಾದ್ರೂ ಹೋಮ್ ರೆಮಿಡಿ ಬೇಕಂತಂದ್ರೆ ಹೇಳ್ರಿ, ಖಂಡಿತ ತೊಗೊಂಡು ಬರ್ತೀನಿ. ಒಳ್ಳೆಯ ರಿಸಲ್ಟ್ ಅದ ರೀ ಇದು, ಕೇಳಿಕತ್ತಿದ್ರಿ ಎಲ್ಲರೂ. ಸೊ ತೊಗೊಂಬಂದಿನಿ. ನೆಕ್ಸ್ಟ್ ವಿಡಿಯೋವಾಗ ಮತ್ತೊಂದಿಷ್ಟು ಕ್ವಾರೀಸ್ ಅದಾವ ರೀ, ನಾನು ಬರ್ಕೊಂಡು ಇಟ್ಬಿಟ್ಟಿರ್ತೇನೆ ಅದನ್ನು ಕಮೆಂಟ್ಸ್ ಬಂದಾಗ, ಅದನ್ನು ತೊಗೊಂಡು ಬರ್ತಾ ಇರ್ತೀನಿ ನಾನು ನಿಮಗೆ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಮೇಲೆ ನನ್ನ ಚಾನಲ್ನಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. ಸೋ ಮಚ್. ಜೈ ಹಿಂದ್.